नमस्कार स्नेहितरे एल्लरिगू कूड अमृत सीप एंड गोट फार्म मत्तोंदु वीडियो गे निम्गेल्ला प्रीतिया स्वागत नोडी फ्रेंड्स इल्लोंदिष्टु मरिगळिदे सो ई मरिगळ बग्गे नानु निम्म जोते केलवोंदु विषयगळन्न शेर माड्कोळ्तिद्दीनि सो अदक्किन्न मुंचे निम्मल्लि नन्नोंदु रिक्वेस्ट यारेल्ल मोदल बारि ई चानल् गे भेटि कोट्टिद्दीरा इन्नू तनक चानल् अन्नु सब्स्क्रैब् माड्कोळ्ळदे वीडियोगळन्न नोड्तिद्रे दयविट्टु अंतरेल्लरू कूड बेग बेग सब्स्क्रैब् माड्कोळ्ळि अंत नानु निम्मल्लि रिक्वेस्ट ಮಾಡ್ಕೊಂಡು ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೋ ನೀವು ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೋ ನನಗೂ ಕೂಡ ಸಬ್ಸ್ಕ್ರೈಬರ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಜೊತೆಗೆ ನಾನು ವಿಡಿಯೋಗಳು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಆಗುತ್ತೆ ಮತ್ತೆ ವಿಡಿಯೋಗಳನ್ನು ನೋಡೋ ಖುಷಿ ಕೂಡ ನನಗೂ ಸಿಗುತ್ತೆ ಮತ್ತೆ ನಿಮಗೂ ಕೂಡ ಮರಿಗಳ ಅವಶ್ಯಕತೆ ಬಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಓ ನಿಮ್ಮ ಫ್ಯಾಮಿಲಿಗೋ ಅಥವಾ ಸೋ ನಿಮ್ಮ ರಿಲೇಟಿವ್ಗೋ ಸೋ ಯಾರಿಗಾದರೂ ಮರಿಗಳು ಬೇಕಾದರೆ ಸೋ ನಿಮಗೆ ನನ್ನ ಚಾನೆಲ್ ಮುಖಾಂತರ ವಿಡಿಯೋಗಳನ್ನು ನಾನು ಆವಾಗ ಆವಾಗ ಅಪ್ಡೇಟ್ ಮಾಡ್ತಾ ಇರೋದು ನಿಮಗೆ ನೋಟಿಫಿಕೇಶನ್ ಬಂದ ತಕ್ಷಣ ಆ ವಿಡಿಯೋಗಳನ್ನು ನಿಮಗೆ ನೋಡೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಸೋ ನಮಗೂ ಕೂಡ ಈ ತರ ಮರಿಗಳನ್ನ ಅಲ್ಲಲ್ಲಲ್ಲಿ ಸೇಲ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೋ ಹಾಗಾಗಿ ಇನ್ನೇನು ಬೇಗ ಬೇಗ 5000 ಸಬ್ಸ್ಕ್ರೈಬರ್ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಸೋ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಮೊದಲಿನ ತರ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಮತ್ತೆ ಇರುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾಳೆ ದಿನ ಕೂಡ ಶನಿವಾರ ಇದೆ ಸೋ ನಾಳೆ ದಿನ ಕೂಡ ಬೆಂಗಳೂರು ಕಡೆ ಗಾಡಿ ಬರುತ್ತೆ ಜೊತೆಗೆ ಮೈಸೂರು ಕಡೆ ಗಾಡಿ ಬರುತ್ತೆ ಬೆಂಗಳೂರು ಕಡೆ ಗಾಡಿ ಅಂದ್ರೆ ವಿಜಯನಗರ ಅಂದ್ರೆ ಹಂಪಿ ಹೊಸಪೇಟೆ ಚಿತ್ರದುರ್ಗ ಹಿಂಗ ಹಾಸ್ಕೊಂಡು ಶಿರಾ ತುಮಕೂರು ನೆಲಮಂಗಲ ಕೆಂಗೇರಿ ನೈಸರು ದಬಾಸ್ಪೇಟೆ ಹಿಂಗೆಲ್ಲ ಸುತ್ತಾಡ್ಕೊಂಡು ಲಾಸ್ಟ್ ಆಗಿ ಕೆಆರ್ಪುರಂ ಗೆ ಗಾಡಿ ತಲುಪುತ್ತೆ ಇದು ಬೆಂಗಳೂರು ಕಡೆ ಬರುವಂತ ಒಂದು ಗಾಡಿ ಅದು ಬಿಟ್ಟು ಇನ್ನೊಂದು ಗಾಡಿ ಮೈಸೂರು ಕಡೆ ಬರುತ್ತೆ ಅದು ಇಲ್ಲಿ ಹಿರಿಯೂರು ಮೇಗ ಹಾಸ್ಕೊಂಡು ಗಣಸಿ ತಿಪ್ಟೂರು ನಿಟ್ಟೂರು ಚೋಳೂರು ಗುಬ್ಬಿ ಮೈಸಂದ್ರ ತುರ್ವೇಕೆರೆ ದಬ್ಬೆಗಟ್ಟ ಟಿಬಿ ಕ್ರಾಸ್ ಹೀಗೆಲ್ಲ ಸುತ್ತಾಡ್ಕೊಂಡು ಮೇಲ್ಕೋಟೆ ಆದಿಚುಂಚನಗಿರಿ ನಾಗಮಂಗಲ ಪಾಂಡವಪುರ ಸ್ಟೇಷನ್ ಶ್ರೀರಂಗಪಟ್ಟಣ ಹೀಗೆ ಸುತ್ತಾಡ್ಕೊಂಡು ಮಂಡ್ಯ ಕಡೆ ಸಿಗುವಂತ ರೈತರಿಗೆ ಮರಿಗಳು ಕೂಡ ನನ್ನ ಕಡೆಯಿಂದ ಹೋಗ್ತಾ ಇರುತ್ತೆ ನಾಳೆ ಕೂಡ ಸೋ ನಾಳೆಗೂ ಕೂಡ ತುಂಬಾ ಮರಿಗಳು ಕಳಿಸ್ಕೊಡ್ತಾ ಇದ್ದೇನೆ ಸೋ ನಿಮಗೂ ಕೂಡ ಅವಶ್ಯಕತೆ ಬಿದ್ರೆ ನಾಳೆಗೂ ಕೂಡ ಗಾಡಿ ಬರ್ತಾ ಇದೆ ನಿಮ್ ಸೋ ನಿಮಗೆ ಅವಶ್ಯಕತೆ ಬಿದ್ರೆ ನಮಗೆ ಇವಾಗಲೇ ಕಾಲ್ ಮಾಡಿ ಬಟ್ ನಾನು ಕಾಲ್ ಪಿಕ್ ಮಾಡದೆ ಹೋದ್ರೆ ನಾರ್ಮಲ್ ಆಗಿ ಮೆಸೇಜ್ ಮಾಡಿ ಇಲ್ಲೂ ಕೂಡ ತುಂಬಾ ಮರಿಗಳು ನಿಮಗೆ ಕಾಣಿಸ್ತಿದೆ ಅಂದ್ಕೋತೀನಿ ಒಂದು 18 16 ಮರಿಗಳಿದೆ ಸೋ ಈ ತರ ಮರಿಗಳು ನನ್ನ ಕಡೆ ತುಂಬಾ ಅವೈಲೇಬಲ್ ಇರುತ್ತೆ ಸೋ ದೊಡ್ಡ ಮಟ್ಟದ ಮರಿಗಳು ಇನ್ನೇನು ಬಕ್ರೀದ್ ಒಂದು 8.5 ತಿಂಗಳ 9 ತಿಂಗಳ ಹತ್ತತ್ರ ಇದೆ ಸೋ ಬಕ್ರೀದ್ಗೋಸ್ಕರ ಅಂದ್ರೆ ಇಂಥ ಮರಿಗಳನ್ನ ತಗೊಳ್ಳುವಂತ ಅವಶ್ಯಕತೆ ನಿಮಗೆ ಬೀಳುತ್ತೆ ಯಾಕಂದ್ರೆ ಸಣ್ಣ ಮರಿಗಳು 4 ತಿಂಗಳ 5 ತಿಂಗಳ ಮರಿಗಳು ಬಕ್ರೀದಿಗೆ ಬರೋದಿಲ್ಲ ಸೋ ಹಾಗಾಗಿ ಇನ್ಮೇಲೆ ತಗೊಳ್ಳೋರು ಯಾರಾದರೂ ಮರಿಗಳನ್ನ ತಗೊಂಡ್ರೆ ಇಂಥ ಮರಿಗಳನ್ನ ತಗೊಂಡ್ರೆ ನಿಮ್ಮ ಬಕ್ರೀದನ್ನ ಟಾರ್ಗೆಟ್ ಮಾಡಿದ್ರೆ ಇಂಥ ಮರಿಗಳು ಮತ್ತು ಸೂಕ್ತ ಮತ್ತು ಇಂಥ ಮರಿಗಳು ಬಕ್ರೀದ್ಗೆ ಎರಡಲ್ಲ ಅಥವಾ ನಾಲ್ಕಲ್ಲಾಗಿ ರೆಡಿಯಾಗಿ ಬಕ್ರೀದ್ಗೆ ಸೇಲ್ ಆಗುತ್ತೆ ಅಂತ ನನ್ನೊಂದು ಒಪಿನಿಯನ್ ಸೊ ಮರಿಗಳು ಕೂಡ ಹಾಗೆ ಚೆನ್ನಾಗಿರುತ್ತೆ ಮತ್ತು ಮರಿಗಳು ಕೂಡ ಒಂದು 10 ತಿಂಗಳು 9 ತಿಂಗಳು 11 ತಿಂಗಳು ಮರಿಗಳಿರುತ್ತೆ ಇನ್ನೇನು ಹೆಚ್ಚು ಕಡಿಮೆ ಹಲ್ಲು ಹಾಕಕ್ಕೆ ಬಂದಂಥ ಮರಿಗಳೇ ಆಗಿರುತ್ತೆ ಸೊ ಎಲ್ಲ ಕೊಮ್ ಕಿತ್ತಿ ನೀಟಾಗಿರುವಂಥ ಗಟ್ಟಿ ಗಟ್ಟಿ ಮರಿಗಳಾಗಿರುತ್ತೆ ಆಲ್ಮೋಸ್ಟ್ ಒಂದು 35 36 32 38 ಕೆಜಿ ತನಕ ಬಂದರೂ ಬರ್ಬೋದು ಅಂಥ ಮರಿಗಳಿರುತ್ತೆ ಸೊ ಇಂಥ ಮರಿಗಳನ್ನ ನಾನು ಇತ್ತೀಚೆಗೆ ತುಂಬ ಮರಿಗಳನ್ನ ಕೊಡ್ತಾ ಇದ್ದೇನೆ ಸೊ ಮಾರ್ಕೆಟಿಂಗ್ ತುಂಬ ಜನ ಫೋನ್ ಮಾಡಿ ಸರ್ ಮಾರ್ಕೆಟಿಂಗ್ ಹೆಂಗಿದೆ ಮರಿಗಳ ರೇಟ್ ಕಡಿಮೆ ಅಂತ ತುಂಬ ಜನ ಫೋನ್ ಕೂಡ ಮಾಡಿ ನನ್ನ ಹತ್ರ ಕಾಲಲ್ಲಿ ಕೇಳ್ತಾ ಇರ್ತೀರಾ ಸೊ ಸಣ್ಣ ಮರಿಗಳಿಗೆ ರೇಟು ಇವಾಗ ಡಲ್ ಇದೆ ಯಾಕಂದರೆ ಆ್ಯಕ್ಚುಲಿ ವರ್ಷ ವರ್ಷ ನೋಡಿದರೆ ದೀಪಾವಳಿ ಟೈಮಲ್ಲಿ ಮರಿಗಳ ರೇಟು ಜಾಸ್ತಿ ಇರ್ತಿತ್ತು ಬಟ್ ಈ ವರ್ಷ ಆ ಥರ ಏನಿಲ್ಲ ರೇಟ್ ಕೂಡ ತುಂಬ ಕಡಿಮೆನೇ ಇದೆ ಅನ್ಕೋಬೋದು ತುಂಬ ಹೆಚ್ಚಿದೆ ಅನ್ಕೋಬೋದು ನೀವು ಆ ಲೆಕ್ಕಕ್ಕೆ ನೋಡಿದ್ರೆ ಬಟ್ ಮಾರ್ಕೆಟಿಂಗ್ ಮಾತ್ರ ಯಾವ ಟೈಮಿಗೆ ಹೆಂಗಿರ್ಬೇಕು ಹಂಗೆ ಇದ್ದೇ ಇರುತ್ತೆ ಬಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈಗ ಮಾರ್ಕೆಟು ಸದ್ಯಕ್ಕೆ ಸ್ವಲ್ಪ ಡಿಲೇ ಇದೆ ಅಂದರೆ ಕಡಿಮೆ ಇಳಿದಿದೆ ಪರವಾಗಿಲ್ಲ ಸೊ ಯಾರಾದರೂ ಮರಿಗಳನ್ನ ಸಣ್ಣ ಮರಿಗಳನ್ನ ತಗೊಳ್ಳೋರಿದ್ರೆ ತಗೋಬೋದು ಏನು ತೊಂದರೆ ಇಲ್ಲ ಅದು ಬಿಟ್ಟರೆ ಈ ಥರ ಮರಿಗಳು ಕೂಡ ನನ್ನ ಕಡೆಯಿಂದ ನಾಳೆ ದಿನ ಕೂಡ ಸುಮಾರು ಒಂದು 49 ಮರಿಗಳು ಇಲ್ಲಿ ಕಾಣಿಸುವಂಥ ವಿಡಿಯೋದಲ್ಲಿ ಕಾಣಿಸ್ತಿದೆ ನೋಡ್ಬೋದು ಇಂಥ ದೊಡ್ಡ ಮರಿಗಳೇ ನಾಳೆ ದಿನ ನನ್ನ ಕಡೆಯಿಂದ 49 ಮರಿಗಳು ಬರ್ತಾ ಇದೆ ಸೊ 49 ಮರಿಗಳು ಒಬ್ಬರಿಗೆ ಏನಲ್ಲ ಒಂದು 26 ಮರಿ ಒಬ್ಬರಿಗೆ ಕೊಟ್ಟರೆ ಇನ್ನು ಉಳಿಕಿದ ಮರಿಗಳು 5 2 ಕೆಲವೊಬ್ಬರಿಗೆ 7 ಮರಿ ಹೀಗೆಲ್ಲ ಕೊಟ್ಟು ಟೋಟಲ್ ಆಗಿ ಅಷ್ಟು ಮರಿಗಳನ್ನ ನಾಳೆ ದಿನ ನಾನು ಬೆಂಗಳೂರು ಕಡೆ ಕಳಿಸ್ಕೊಟ್ರೆ ಮತ್ತೆ ರಿಟರ್ನು ಯಾರಿಗೊಬ್ಬರಿಗೆ ಮಾಗಡಿ ಕಡೆಯವರಿಗೆ ಮತ್ತೆ ಒಂದು 18 ಹೋತ್ ಮರಿಗಳನ್ನ ಕೂಡ ನಾನು ನಾಳೆ ಕಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಅದರಲ್ಲಿ ಸೊ ನಿಮಗೂ ಕೂಡ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ನಾಳೆ ಕೂಡ ಗಾಡಿ ಬರುತ್ತೆ ಸೊ ನಾಳೆ ಕೂಡ ಮರಿಗಳನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಸೊ ಏನು ರೇಟಪ್ಪ ಅಂತ ನೀವು ಕೇಳೋದಾದರೆ ಒಂದು 13,000 ಹಿಡ್ಕೊಂಡು 14,000 ತನಕ ಹಿಡ್ಕೊಂಡು 7,000 ಗಂಟ ಮತ್ತು ಮೇಕೆ ಮರಿಗಳನ್ನ 5,200 ರೂಪಾಯಿ ಹಿಡ್ಕೊಂಡು 6,000 ಗಂಟ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ಅದು ಕೂಡ ವಿಡಿಯೋಗಳು ಆವಾಗವಾಗ ನಾನು ಅಪ್ಡೇಟ್ ಮಾಡೋ ಮೂಲಕ ನಿಮ್ಗೆ ತೋರಿಸ್ಕೊಡ್ತೇನೆ ಸೊ ಇವತ್ತಿನ ವಿಡಿಯೋ ಎಲ್ಲಿಗೂ ಕೂಡ ಇಷ್ಟ ಆಗಿದೆ ಮತ್ತು ವಿಡಿಯೋದಲ್ಲಿರೋ ಮರಿಗಳು ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅದು ಕೂಡ ನಾಳೆ ಕೊಡುವಂಥ ಮರಿಗಳ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು